ಕೇವಲ ಮೂರ್ತಿ ಪೂಜೆಯಾಗಿರಬಾರದು. ಇನ್ನು ಮುಂದಿನ ದಿನಗಳಲ್ಲಿ ಇದು ಯುವಕರ ಹಣ ಪರಿವರ್ತನೆಯಾಗಿದೆ ಮತ್ತು ನಿರಂತರವಾಗಿ ವಿಚಾರಗಳನ್ನು ಪಸರಿಸುವಂತಹ ಕಾರ್ಯಕ್ರಮಗಳು ಹೀಗೆ ಮೂಡಿ ಬರಲಿ ಎನ್ನುವುದೇ ನನ್ನ ಅಭಿಮತ. ಈಗ ಬುದ್ಧನ ಬಗ್ಗೆ ಕೆಲವು ವಿಚಾರಗಳನ್ನು ಹೇಳಬೇಕು ಅಂತಂದರೆ, ಬುದ್ಧ ಅಂದರೆ ಜಗತ್ತಿನಲ್ಲಿ ಪ್ರಥಮ ಬಾರಿಗೆ ಉದಯಿಸಿದಂತಹ ಬುದ್ಧ ಧರ್ಮ ಪ್ರಥಮವಾದದ್ದು. ಆ ಬುದ್ಧ ಧರ್ಮವನ್ನು ಎಲ್ಲ ಧರ್ಮಗಳು ಸ್ವೀಕರಿಸಿ, ಅಂದರೆ ಬುದ್ಧ ಧರ್ಮ ಎಲ್ಲ ಧರ್ಮಗಳ ತಾಯಿ ಅಂತ ಕರಿಬಹುದು. ಈಗ ಎಲ್ಲ ಶಾಸ್ತ್ರಗಳ ತಾಯಿಯನ್ನು, ಇತಿಹಾಸವನ್ನು ಎಲ್ಲ ಶಾಸ್ತ್ರಗಳ ತಾಯಿ ಅಂತ ಕರಿತೀವಿ. ಅದೇ ರೀತಿಯಾಗಿ ಬೌದ್ಧ ಧರ್ಮವನ್ನು ಎಲ್ಲ ಧರ್ಮಗಳ ತಾಯಿ ಅಂತ ಕರಿತೀವಿ. ಬುದ್ಧ ಎಂಬುದು ಏನಂತ ಹೇಳಿದನಪ್ಪ ಅಂದರೆ, ನಮ್ಮ ಕಷ್ಟ ಸುಖಗಳಿಗೆ ನಮ್ಮ ಮನಸ್ಥಿತಿಯೇ ಕಾರಣ, ಬೇರೆ ಯಾರು ಕಾರಣಗಳ, ನಮ್ಮ ಪುನರ್ಜನ್ಮ ಆಗಲಿ, ನಮ್ಮ ಪೂರ್ವ ಜನ್ಮದ ಪಾಪಕರ್ಮಗಳಾಗಲಿ ಯಾವುದೂ ಇಲ್ಲ. ನಮ್ಮ ಮನಸ್ಥಿತಿಗಳನ್ನು ಆಧರಿಸಿದ್ರಂಥದ್ದು ಅದೇ ನಮ್ಮ ಕಷ್ಟ ನಷ್ಟಗಳಿಗೆ ಕಾರಣ ಅಂತ ಬುದ್ಧ ಹೇಳಿದ್ದಾನೆ. ವಿಶ್ವದಲ್ಲಿ ಬ್ರಹ್ಮನ ಅಸ್ತಿತ್ವವನ್ನು, ಬ್ರಹ್ಮನ ಇರುವಿಕೆಯನ್ನು ಪ್ರಶ್ನಿಸಿದ ಮೊದಲ ವ್ಯಕ್ತಿ ಎಂದರೆ ಬುದ್ಧ. ಈತನು ಅಂದರೆ ಏನು, ಈಗ ಈ ಭೂಮಿಯ ಮೇಲೆ ಅವತರಿಸಿದ ತ್ರಿಮೂರ್ತಿಗಳು ಅಂತ ಏನಪ್ಪ ಹೇಳಿದ್ರೆ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ. ಆ ಬ್ರಹ್ಮ ವಿಷ್ಣು ಮಹೇಶ್ವರರು ಅವರು ಕಲಾವಿದ ಕುಂಚದಲ್ಲಿ ಹರಳಿದಂತಹ ಚಿತ್ರಗಳು ಅವುಗಳಿಗೆ. ಮತ್ತೆ ಈ ಕಾವ್ಯ, ಇದು ಕವಿಗಳಾಗಬಹುದು, ವ್ಯಕ್ತಿ ಮಹಾನ್ ವ್ಯಕ್ತಿಗಳು ತಮ್ಮ ಸಾಹಿತ್ಯದಲ್ಲಿ ಅವರನ್ನ ವಿಜೃಂಭಿಸಿ ಬರೆದಿರ್ತಕ್ಕಂಥ ಕಾವ್ಯ ಅದು. ಅದರಲ್ಲಿ ಅದಕ್ಕೆ ಯಾವುದೇ ರೀತಿಯಂತ ಅಸ್ತಿತ್ವ ಆಗಲಿ, ಮತ್ತೆ ಯಾವುದೇ ರೀತಿಯ ವೈಭೀಕರಣ ಅಂತ ಆಗಲಿ ಇರುವುದಿಲ್ಲ. ಬುದ್ಧ ಈ ಭೂಮಿಯ ಮೇಲೆ, ಇದು ಸ್ವಾಮಿ ವಿವೇಕಾನಂದ ಅವರು ಏನೇನು ಹೇಳಿದರಂದ್ರೆ, ಎಲ್ಲ ಧರ್ಮಗಳು ಬುದ್ಧ ಧರ್ಮವನ್ನು ಅನುಸರಿಸಿ ಕಡೆಗಣಿಸಿದ್ದಾರೆ. ಭೂಮಿಯ ಮೇಲೆ ನಡೆದಾಡಿದ ದೇವರು ಇರುವುದಾದರೆ ಅದು ಗೌತಮ ಬುದ್ಧ ಅಂತ ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ. ಮತ್ತೆ ಈ ದಿನದಲ್ಲಿ ಒಂದು ಹೇಳ್ಬೇಕಂತಂದ್ರೆ, ನಾವು ಇರುವ ಏನೋ ನಮ್ಮ ಮನಸ್ಥಿತಿಗಳನ್ನು ಬದಲಾಯಿಸ್ಕೋಬೇಕು, ಮೂಢನಂಬಿಕೆಗಳನ್ನು ಬಿಡಬೇಕು. ದೇವರ ಮೇಲೆ ಅಪಾರವಾದ ನಂಬಿಕೆಗಳನ್ನು ಇಟ್ಟಿದ್ದೀವಿ, ಅದನ್ನು ಬಿಡಬೇಕು. ಮೂಢನಂಬಿಕೆಗಳಂದ್ರೆ ಬೆಳಗ್ಗೆಯಿಂದಲೇ ಶುರುವಾಗುತ್ತೆ, ಬೆಳಗ್ಗೆ 7 ಶುರು ಆಗ್ತದೆ. ಹೇಗಂದ್ರೆ, ಮಗುವೆ ಬಲಗಡೆ ಇದ್ದಳಪ್ಪ, ಬಲಗಡೆ ಇದ್ದಳಪ್ಪ, ಅವ್ರ ಮುಖ ನೋಡಪ್ಪ, ಇವ್ರ ಮುಖ ನೋಡಪ್ಪ ಅಂತ. ಅಂದ್ರೆ ಎಡವನ್ನು ಕಡೆಗಣಿಸಿ, ಎಡಗೈ ಬೇಡ, ಎಡಗಾಲು ಬೇಡ ಅಲ್ವಾ. ಹಂಗಾಗಿ ಅಂದ್ರೆ ಅವಾಗಲಿಂದ ಮಕ್ಕಳನ್ನ ವಿಶಾಲ ಮನೋಭಾವದಲ್ಲಿ ಬೆಳೆಸಬೇಕು. ಆಮೇಲೆ ಅವರಿಗೆ ಏನೋ ಊಟ ಮಾಡಿಸುವಾಗಲಿ, ಅಲ್ಲೇ ಕುಂಭ ಬರ್ತಾನೆ, ಕಳ್ಳ ಬರ್ತಾನೆ, ಅಲ್ಲಿ ಆ ಸಂಜೆಯಲ್ಲಿ ಬರ್ತಾನೆ, ಈ ಸಂಜೆಯಲ್ಲಿ ಬರ್ತಾನೆ ಅಂತ ಹೇಳ್ತೀವಿ. ಅಂದ್ರೆ ಮಕ್ಕಳನ್ನ ಹುಟ್ಟಿನಿಂದಲೇ ಭಯ ಭೀತಿಯಲ್ಲಿ ಬೆಳೆಸುವಂತಹ ವಾತಾವರಣವನ್ನು ನಾವೇ ಸೃಷ್ಟಿ ಮಾಡ್ತೇವೆ. ಆವಾಗ ಅವನು ಆ ಸಂಜೆಯಲ್ಲಿ ಕಳ್ಳ ಬರ್ತಾನೆ ಅಂತ ಹೇಳ್ತೀವಿ. ಅವ್ ನಾವು ಯಾರು ಇಲ್ಲ ಅಂದಾಗ ಆ ಕಡೆ ಹೋಗೋದೇ ಇಲ್ಲ, ಅವನು ಆ ಕಿಟಕಿ ಕಡೆ ನೋಡೋದೇ ಇಲ್ಲ. ಅಲ್ಲಿ ಇನ್ನೇ ಏನೋ ಇದೆ, ಇನ್ನೇ ಏನೋ ಇದೆ ಅಂದ್ಬಿಟ್ಟು ಆ ಭಯ ಭೀತಿಯಲ್ಲಿ ಅವನು ತನ್ನ ಮನೋಭಾವವನ್ನು ಬೆಳೆಸ್ಕೊಳ್ತಾ ಹೋಗ್ತಾನೆ. ಅವನು ಇತರರಿಗೂ ಅದೇ ರೀತಿಯಾಗಿರುವಂತಹ ಬೋಧನೆಗಳನ್ನು ಮಾಡ್ತಾನೆ. ಅದಲ್ಲೇ ಕಳ್ಳ ಇದ್ದಾನೆ, ದೇವ ಭೂತ ಅಂತ ಇದ್ದಾನೆ. ಇವೆಲ್ಲನೂ ನಮ್ಮ ಮನಸ್ಸಿನ ಕಲ್ಪನೆಗಳೇ ಹೊರತು ಇವು ಯಾವುದಕ್ಕೂ ನಿಶ್ಚಿತವಾದ ಒಂದು ಕಾರಣ ಇರುವುದಿಲ್ಲ. ಈಗ ಅಂದ್ರೆ ಈಗ ಓದು ಬರಹ ಬರುವಂತಹ ಎಲ್ಲ ವ್ಯಕ್ತಿಗಳು, ನನ್ನ ಸ್ನೇಹಿತರು ಸಹೋದರರು, ಆ ಬುದ್ಧ ಬಸವ ಅಂಬೇಡ್ಕರ್ ಅವರ ಗ್ರಂಥಗಳನ್ನಾಗಲಿ, ಅವರ ಪುಸ್ತಕಗಳನ್ನಾಗಿ ದಯವಿಟ್ಟು ಓದಿ, ಓದು ಬರಹ. ಮತ್ತೆ ಜೊತೆಗೆ ಸ್ವಾಮಿ ನಿಜಗುಣಾನಂದ ಸ್ವಾಮಿಗಳು ಅವರ ಭಾಷಣವನ್ನು ಕಟ್ಟಿರುವಂತಹ